श्री गुरुभ्यो नमः हरिः ओम सर्वविघ्नः प्रशमनं सर्वसिद्धिकरं वरं सर्वजीव प्रणेतारं वंदे विजयतम हरिं करोतु मोकल्याणं हरिर्हयमुकाभिदः गुरुश्च मध्वनामामे वरदोस्तु निरंतरं समाश्रयेद् गुरुं भक्त्या महाविश्वासपूर्वकं निक्षेपे सर्वभारांश्च गुरो श्री पादपंकजे। अत्यंत पवित्रवागिरुवंतह चातुर्मास्यद ಒಂದು ಪರ್ವಕಾಲದಲ್ಲಿ ಸ್ತ್ರೀಯರು ಪುರುಷರು ಎಲ್ಲರೂ ಮಾಡಲಿಕ್ಕೆ ಬರುವಂತಹ ವ್ರತಗಳ ವಿಧಾನವನ್ನ ಯಾವ್ಯಾವ ವ್ರತವನ್ನು ಮಾಡಬಹುದು ಅಂತ ನಿನ್ನೆ ಎರಡು ಮಾತಿನಲ್ಲಿ ತಿಳಿದಿದ್ದೀವಿ. ಇನ್ನು ಪದ್ಮಪುರಾಣದಲ್ಲೂ ಸಹಿತ ಇನ್ನಷ್ಟು ವ್ರತಗಳನ್ನ ಚಾತುರ್ಮಾಸದಲ್ಲಿ ಮಾಡುವಂತಹ ವ್ರತಗಳನ್ನ ವಿಸ್ತಾರವಾಗಿ ತಿಳಿಸಿ ಹೇಳ್ತಾರೆ. ಕೆಲವೊಂದು ನಿನ್ನೆ ಶ್ಲೋಕದಲ್ಲಿ ನಾವು ಕೇಳಿದ್ದೀವಲ್ಲ, ಅದನ್ನೇ ಸ್ವಲ್ಪ ವಿಸ್ತಾರವಾಗಿ ತಿಳಿಸಿ ಹೇಳ್ತಾರೆ. ಪದ್ಮಪುರಾಣದಲ್ಲೂ ಚಾತುರ್ಮಾಸದ ವಿವರಣೆಯನ್ನು ನಾವು ಕಾಣಬಹುದು. ಉಪವಾಸಂ ತತಃ ಕೃತ್ವಾ ಪ್ರಭಾತೆ ವಿವಲಂ ಸತಿ ನಿತ್ಯಂ ಕರ್ಮ ಚರಿತ್ವಾತೋ ವಿಷ್ಣೋರಗ್ರೇ ಜಿತಾತ್ಮವಾನ್. ಭಕ್ತಿಯಿಂದ ಭಗವಂತನ ಮುಂದೆ ಸ್ನಾನವನ್ನು ಮಾಡಿ ಶುದ್ಧವಾಗಿ ಉಪವಾಸದಿಂದ ವ್ರತದ ಸಂಕಲ್ಪವನ್ನು ಮಾಡಬೇಕಪ್ಪ. ತೇಷಾಂ ಫಲಾನಿ ವಕ್ಷಾಮಿ ತತ್ಕರ್ತೃಣಾಂ ಪೃಥಕ್ ಪೃಥಕ್. ಯಾರ್ಯಾರು ಈ ಕೆಳಗೆ ಹೇಳುವಂತಹ ವ್ರತಗಳನ್ನ ಮಾಡ್ತಾರೋ ಅವರಿಗೆ ಬರುವಂತಹ ಫಲಗಳನ್ನ ಮಾಡೋ ವ್ರತವನ್ನ ಎರಡನ್ನೂ ತಿಳಿಸ್ತಾ ಇದ್ದೀನಿ, ತಿಳಿಸ್ಕೋ ಅಂತ ವಿಸ್ತಾರವಾಗಿ ಹೇಳ್ತಾರೆ. ಮಧುರತ್ವಂ ಲಭೇತ್ ವಿದ್ವಾನ್ ಪುರುಷೋ ಗುಣವರ್ಜನಾತ್. ನಿನ್ನೆ ನಾನು ಹೇಳಿದ್ದೀನಿ, ಅದನ್ನ ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಮಧುರತ್ವ ಒಳ್ಳೆಯ ಕಂಠ ಮಾಧುರ್ಯ ನಿಮಗೆ ಬರಬೇಕು ಅಂದ್ರೆ ಗುಡ ಅಂದ್ರೆ ಬೆಲ್ಲವನ್ನ ಬಿಡಬೇಕಪ್ಪ. ತಥೈವ ಸಂತತಿಂ ದೀರ್ಘ ತೈಲಸ್ಯ ವರ್ಜನಾದ್ಯತಃ. ಒಳ್ಳೆ ಸಂತತಿ ನಮಗೆ ಪ್ರಾಪ್ತಿಯಾಗಬೇಕು. ಎಷ್ಟೋ ಜನ ನಮ್ಮ ಹತ್ರ ಬಂದು ಹೇಳಿದ್ದನ್ನು ನಾವು ಕೇಳಿದ್ದೀವಿ, ಆಚಾರ್ಯರೇ ನಮ್ಗೆ ಎಷ್ಟೋ 5 ವರ್ಷ ಆಯ್ತು, 10 ವರ್ಷ ಆಯ್ತು, ಇನ್ನೂ ಸಂತತಿ ಆಗಿಲ್ಲ ಅಂತ ಹೇಳೋದನ್ನ ನಾವು ಕಂಡಿದ್ದೀವಿ. ಒಳ್ಳೆ ಸತ್ಪುತ್ರ ಪ್ರಾಪ್ತಿಯಾಗಬೇಕು, ಒಳ್ಳೆ ಸಂತಾನ ಆಗಬೇಕು ಅಂತ ಹೇಳಿದ್ದೆ ಆದ್ರೆ ತಥೈವ ಸಂತತಿಂ ದೀರ್ಘಾಂ ತೈಲಸ್ಯ ವರ್ಜನಾದ್ಯತಃ. ತೈಲತ್ಯಾಗವನ್ನ ಮಾಡೋದ್ರಿಂದ ದೀರ್ಘವಾದ ಸಂತತಿ ನಮಗೆ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಘೃತಸ್ಯ ವರ್ಜನ ದ್ವಿಪ್ರ ಸುಂದರಾಂಗ ಪ್ರಜಾಯತೆ. ಯಾರು ಚಾತುರ್ಮಾಸ್ಯ ಕಾಲದಲ್ಲಿ ಘೃತ ಅಂದ್ರೆ ತುಪ್ಪವನ್ನು ಬಿಡ್ತಾರೋ ಅವರಿಗೆ ಒಳ್ಳೆ ಸುಂದರವಾದ ಶರೀರ. ನಾನಿನ್ನೆ ಹೇಳಬೇಕಾದ್ರೆ ಹೇಳದೆ ಒಳ್ಳೆಯ ರೂಪ ಬೇಕು ಅಂತ ಎಲ್ಲರಿಗೂ ಅಪೇಕ್ಷೆ, ಎಲ್ಲರೂ ನನ್ನನ್ನೇ ನೋಡ್ಲಿ ಅನ್ನೋ ಅಪೇಕ್ಷೆ ಇರ್ತದೆ. ಒಳ್ಳೆ ಸುಂದರವಾದ ಗಟ್ಟಿಮುಟ್ಟಿ ಆಗಿರುವಂತಹ ಶರೀರ, ಆಕರ್ಷಕವಾದ ಶರೀರ ಪ್ರಾಪ್ತಿ ಅದು ಘೃತವನ್ನ ಬಿಡೋದ್ರಿಂದ. ಕಟುರೈಲ ಪರಿತ್ಯಾಗಿ ಶತ್ರುನಾಶಮಾಪ್ನಯಾತ್. ಯಾರು ಕಟು ತೈಲವನ್ನ ಬಿಡ್ತಾರೋ ಅವರಿಗೆ ಶತ್ರುನಾಶ ಆಗತ್ತಪ್ಪ. ಸುಗಂಧ ತೈಲ ತ್ಯಾಗೇನ ಸೌಭಾಗ್ಯ ಮಧುರಂ ಲಭೇತ್. ಸೌಭಾಗ್ಯವನ್ನ ಪಡಿಲಿಕ್ಕೆ ಸುಗಂಧ ತೈಲವನ್ನ, ವಾಸನೆ ಎಣ್ಣೆ ಅಂತ ನಾವೇನ್ ಹೇಳ್ತೀವಲ್ಲ, ಆ ಎಣ್ಣೆಯನ್ನ ಬಿಡಬೇಕಂತೆ. ಬಿಡೋದ್ರಿಂದ ಒಳ್ಳೆಯ ಸೌಭಾಗ್ಯ ಪ್ರಾಪ್ತಿಯಾಗತ್ತೆ. ಪುಷ್ಪಭೋಗ ಪರಿತ್ಯಾಗಿ ಸ್ವರ್ಗೇ ವಿದ್ಯಾಧರೋ ಭವೇತ್. 4 ತಿಂಗಳು ಪುಷ್ಪವನ್ನೇ ಸ್ವೀಕಾರ ಮಾಡೋದಿಲ್ಲ, ಕೇವಲ ದೇವರಿಗೆ ಏರಿಸ್ತೀನಿ ನಾನು ಸ್ವೀಕಾರವನ್ನು ಮಾಡೋದಿಲ್ಲ ಅಂತ ಯಾರು ಮಾಡ್ತಾರೋ, ಪುಷ್ಪದ ಭೋಗವನ್ನ ತ್ಯಾಗ ಯಾರು ಮಾಡ್ತಾರೋ ಅವರಿಗೆ ಏನಪ್ಪ ಫಲ ಅಂದ್ರೆ ಸ್ವರ್ಗಲೋಕದಲ್ಲಿ ವಿದ್ಯಾಧರನಾಗುವಂತಹ ಯೋಗ ಪ್ರಾಪ್ತಿಯಾಗತ್ತೆ. ಯೋಗಾಭ್ಯಾಸಿ ನರೋ ಯಸ್ತು ಸಬ್ರಹ್ಮ ಪದಮಾಪ್ನೆಯಾತ್. ಯಾರು ಯೋಗಾಭ್ಯಾಸವನ್ನ ಭಗವಂತ ಪ್ರೀತನಾಗ್ಲಿ ಅನ್ನೋ ದೃಷ್ಟಿಯಿಂದ ಯೋಗಾಭ್ಯಾಸವನ್ನ ಯಾರು ಮಾಡ್ತಾರೋ ಅವರಿಗೆ ವಿಶೇಷವಾಗಿ ಬ್ರಹ್ಮಲೋಕ ಪ್ರಾಪ್ತಿಯಾಗತ್ತೆ. ಕಟ್ವಾಂಬ್ಲ ಮಧುರೋಕ್ಷಾರೋ ತೀಕ್ಷಕಾಶಾಯ ಷಡ್ರಸಾನ್ ವರ್ಜಯೇದ್ಯಸ್ತು ವೈರೂಪ್ಯಂ ದೌರ್ಗಂಧ್ಯಂ ನಾಪ್ಸಿಯಾನ್ನರಹ. ಒಂದು ಮಾತು ಹೇಳಿಬಿಟ್ರು, ಷಡ್ರಸಗಳ ತ್ಯಾಗವನ್ನ ಯಾರು ಮಾಡ್ತಾರೋ ಅವ್ರಿಗೇನಾಗತ್ತಪ್ಪ ಅಂದ್ರೆ ಕುರೂಪ ದುರ್ಗಂಧಗಳ ಪರಿಹಾರ ಆಗತ್ತೆ. ನೋಡ್ಲಿಕ್ಕೆ ಬಹಳ ಕುರೂಪವಾಗಿರ್ತಾರೆ ಏನೋ ಪಾಪ ಕರ್ಮದಿಂದ, ಅದೆಲ್ಲ ಪಾಪ ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ಅಕಸ್ಮಾತ್ ಬರೋದಿದ್ರು ಆ ರೂಪ ಕುರೂಪ ಈ ವ್ರತವನ್ನು ಮಾಡೋದ್ರಿಂದ ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ಇನ್ನು ವರ್ಜಗೇದ್ಯಸ್ತು ವೈರೂಪ್ಯಂ ಹೇಳಿದ್ರು. ಇನ್ನು ತಾಂಬೂಲ ವರ್ಜನಾದ ಭೋಗಿ ರಕ್ತ ಕಂಠಸ್ತು ಜಾಯತೆ. ಯಾರು ತಾಂಬೂಲವನ್ನ ಬಿಡ್ತಾರೋ, ಪದ್ಮಪುರಾಣ ನಮಗೆ ಹೇಳ್ತಾ ಇರುವಂತದ್ದು ತಾಂಬೂಲವನ್ನ ಯಾರು ಬಿಡ್ತಾರೋ ಅವರಿಗೆ ವಿಶೇಷವಾಗಿ ಮಧುರವಾದ ಕಂಠ,
ಒಳ್ಳೆ ಸ್ವರ ಅದು ಪ್ರಾಪ್ತಿಯಾಗ್ತದವ, ಹಾಗಾಗಿ ಅವಶ್ಯವಾಗಿ ಮಾಡಬೇಕು. ಘೃತತ್ಯಾಗಾಶ್ಚ ಲಾವಣ್ಯಂ ಸದಾ ಸಿದ್ಧ ತನುರ್ಭವೇತ್. ನಾನೀಗ ಹೇಳದಾಗೆ ಘೃತವನ್ನು ಬಿಡೋದ್ರಿಂದ ಒಳ್ಳೆಯ ಅದ್ಭುತವಾದ ಶರೀರ ನಮಗೆ ಪ್ರಾಪ್ತಿಯಾಗತ್ತೆ. ಪಾಲಾಶ ಪತ್ರಾಶನಾತ್ ಕುದ್ರೂಪವಾನ್ ಭೋಗವಾನ್ ಭವೇತ್. ಅಂದ್ರೆ ಪಲಾಶ ಪತ್ರದಲ್ಲಿ ಯಾರು ಊಟವನ್ನು ಮಾಡ್ತಾರೋ ಅವರಿಗೇನಾಗತ್ತೆ, ರೂಪ ಮತ್ತು ಭೋಗಗಳ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ತಾರೆ. ಇನ್ನು ದೀಪ್ತಿಮಾನ್ ದೀಪ್ತಕರ್ಣ ಸಾಕ್ಷಾತ್ ದ್ರವ್ಯ ಪತಿರ್ಭವೇತ್. ಅಂದ್ರೆ ಯಾರು ವಿಶೇಷವಾಗಿ ಈ ಮಾಸದಲ್ಲಿ ಮೊಸರು ಅಂದ್ರೆ ದಧಿ ಅಂದ್ರೆ ಮೊಸರು, ಮೊಸರನ್ನ ಮತ್ತು ಹಾಲನ್ನ ಬಿಡ್ತಾರೋ ಅವರು ಗೋಲೋಕವನ್ನ ಪಡಿತಾರಪ್ಪ. ದಧಿ ದುಗ್ಧ ಪರಿತ್ಯಾಗಿ ಗೋಲೋಕ ಲಭತೇ ನರಹ ಮೌನವ್ರತಿ ಭವೇದ್ಯಸ್ತು ತಸ್ಯ ಆಜ್ಞಾ ಸ್ಖಲಿತಾ ಭವೇತ್. ಯಾರು ಮೌನವ್ರತವನ್ನ ಮಾಡ್ತಾರೋ ಚಾತುರ್ಮಾಸ್ಯ ಕಾಲದಲ್ಲಿ ಅವರ ಮಾತನ್ನ ಎಲ್ಲರೂ ಕೇಳ್ತಾರೆ, ಅಧಿಕಾರ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಸ್ಥಾಲೀಪಾಕವನ್ನ ಬಿಡೋದ್ರಿಂದ ಯಾರು ಸ್ಥಾಲೀಪಾಕವನ್ನ ಮಾಡೋದಿಲ್ಲ, ಇಂದ್ರಾಸನ ಮವಾಪ್ನೋತಿ ಸ್ಥಾಲೀಪಾಕಸ್ಯ ವರ್ಜನಾತ್. ಇಂದ್ರಲೋಕ ಪ್ರಾಪ್ತಿ ಯಾರಿಗೆ, ಸ್ಥಾಲೀಪಾಕವನ್ನ ಬಿಡೋದ್ರಿಂದ. ಸ್ಥಾಲೀಪಾಕ ಅಂತನೂ ಅಂತಾರೆ, ಅಗ್ನಿಮುಖ ಅಂತನೂ ಅಂತಾರೆ. ಹೋಮವನ್ನ ಮಾಡೋ ಪ್ರಾರಂಭದಲ್ಲಿ ಮಾಡುವಂತಹ ಕ್ರಿಯೆ ಒಂದು ಕರ್ಮ, ಅದನ್ನು ಯಾರು ಬಿಡ್ತಾರೋ ಅದರಿಂದ ಇಂದ್ರಲೋಕ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಇನ್ನು ಮುಂದೆ ಹೇಳ್ತಾರೆ, ನಮೋ ನಾರಾಯಣೇತಿ ಜಪ್ತ್ವಾ ಶತಗುಣಂ ಫಲಂ ಏಕ ಏವ ಸವೈ ಸ್ವರ್ಗೇ ವಿದ್ಯಾಧರ ಪತಿರ್ಭವೇತ್. ನಾರಾಯಣ ಮಂತ್ರವನ್ನ ಯಾರು ಜಪ ಮಾಡ್ತಾರೋ ಮೂಲ ಮಂತ್ರವನ್ನ ಅವರಿಗೆ ವಿದ್ಯಾಧರ ಪತಿ ಪದವಿ ಪ್ರಾಪ್ತಿಯಾಗತ್ತೆ ವಿಶೇಷವಾಗಿ ಅಂತ ಹೇಳ್ತಾರೆ. ಇನ್ನು ಭಗವಂತನಿಗೆ ನಮಸ್ಕಾರಾದಿಗಳನ್ನ ಮಾಡ್ತಾರೆ. ಪುಷ್ಕರ ಸ್ನಾನ ಮಾತ್ರೇಣ ಗಂಗಾಯ ಸ್ನಾನಜಂ ಫಲಂ ಭೂಮೋ ಭುಂಕ್ತೆ ಸದಾ ಯಸ್ತು ಪೃಥಿವ್ಯಾಧಿ ಪದೋ ಭವೇತ್. ಇನ್ನು ಒಂದು ಮಾತು ಹೇಳಿದ್ರು, ಯಾರು ಪ್ರದಕ್ಷಿಣಾಕಾರವಾಗಿ ಭಗವಂತನಿಗೆ ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡ್ತಾರೋ ಅವರಿಗೆ ವಿಶೇಷವಾಗಿ ವಿಷ್ಣು ಲೋಕ ಪ್ರಾಪ್ತಿಯಾಗತ್ತೆ. ಇದರ ಜೊತೆಗೆ ಗೀತವಾದ್ಯಗಳಿಂದ ಯಾರು ಭಗವಂತನ ಸ್ತೋತ್ರವನ್ನು ಮಾಡ್ತಾರೋ ಅವರಿಗೆ ವಿಶೇಷವಾಗಿ ಗಂಧರ್ವ ಲೋಕ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಕಲ್ಪಸ್ಥಾಗಿ ಭವೇದ್ ವಿದ್ಯಾ ವಿದ್ವಾನ್ ವಿದ್ವನ್ ವೈಕುಂಠೇನ ಅತ್ರ ಸಂಶಯ ಪ್ರದಕ್ಷಿಣಂಚಯ ಕುರ್ಯಾತ್ ಶತ ಅಷ್ಟೋತ್ತರ ಮತಂ ನರಹ ಹಂಸಯುಕ್ತ ವಿಮಾನೇನ ದಿವ್ಯೇನ ಸಹಗಚ್ಚತಿ. ದಿವ್ಯವಾಗಿರುವಂತಹ ವಿಮಾನದಲ್ಲಿ ಕೂರಿಸಿ ಅವರನ್ನ ಕರೆದುಕೊಂಡು ಹೋಗ್ತಾರಪ್ಪ. ಗೀತವಾದ್ಯಕರೋ ವಿಷ್ಣುರ್ ಗಾಂಧರ್ವಂ ಲೋಕಮಾಪ್ನಿಯಾತ್. ಹಾಡ್ ಹೇಳಿ ಒಳ್ಳೆ ಹಾಡ್ ಹೇಳಲಿಕ್ಕೆ ಬರ್ತದೆ, ಸ್ತೋತ್ರವನ್ನ ಮಾಡಲಿಕ್ಕೆ ಬರ್ತದೆ. ಅಂತಹ ಸ್ತೋತ್ರದಿಂದ ಹಾಡಿನಿಂದ ಭಗವಂತನ ನಾಮವನ್ನು ಯಾರು ಉಚ್ಚಾರಣೆ ಮಾಡ್ತಾರೋ ಗೀತವಾದ್ಯದಿಂದ ಅವರಿಗೆ ಗಂಧರ್ವಲೋಕ ಪ್ರಾಪ್ತಿಯಾಗತ್ತೆ. ಇನ್ನು ಅಲ್ಲಿ ಹೇಳದೇ ಇರುವಂತಹ ವಿಷಯಗಳನ್ನ ನಿನ್ನೆ ಹೇಳದೇ ಇರುವಂತಹ ವಿಷಯಗಳನ್ನು ಪದ್ಮಪುರಾಣ ಇನ್ನೂ ಹೆಚ್ಚಾಗಿ ತಿಳಿಸಿ ಹೇಳ್ತದೆ. ಪಂಚಗವ್ಯಾಶನೋ ವಿದ್ವನ್ ಚಾಂದ್ರಾಯಣ ಫಲಂ ಲಭೇತ್. ನೋಡ್ರಿ ಎಷ್ಟೆಷ್ಟು ವ್ರತಗಳನ್ನ ಹೇಳ್ತಾ ಇದ್ದಾರೆ, ಸುಲಭವಾಗಿರುವಂತಹ ವ್ರತಗಳು, ಅತ್ಯಂತ ಸರಳವಾಗಿ ಸ್ತ್ರೀಯರು ಪುರುಷರು ಎಲ್ಲರೂ ಮಾಡಲಿಕ್ಕೆ ಬರುವಂತದ್ದು. ಪಂಚಗವ್ಯದ ಆಹಾರವನ್ನ ಪಂಚಗವ್ಯವನ್ನ ಆಹಾರವಾಗಿ ಯಾರು ಮಾಡ್ತಾರೋ ನಾಲ್ಕು ತಿಂಗಳುಗಳ ಕಾಲ ಚಾಂದ್ರಾಯಣ ವ್ರತ ಮಾಡಿದಂತಹ ಫಲಪ್ರಾಪ್ತಿಯಾಗತ್ತವ. ನಿತ್ಯಂ ಶಾಸ್ತ್ರ ವಿನೋದೇನ ಲೋಕಾನ್ ಯಸ್ತು ಪ್ರಬೋಧಯೇತ್ ಸವ್ಯಾಸರೂಪಿ ವಿಷ್ಣು ಅಗ್ರೇ ತಥೋ ವಿಷ್ಣು ಪದಂ ಲಭೇತ್. ಯಾರು ಪ್ರತಿನಿತ್ಯ ಪಾಠ ಪ್ರವಚನವನ್ನು ಮಾಡ್ತಾರೆ ಅದೇ ನಿಜವಾದ ತಪಸ್ಸು. ತದ್ದಿ ತಪಸ್ ತದ್ದಿ ತಪಃ ವೇದ ಸಹಿತ ನಮಗೆ ತಿಳಿಸಿ ಹೇಳ್ತಾ ಇದೆ. ಪ್ರತಿನಿತ್ಯ ಪಾಠ ಪ್ರವಚನವನ್ನು ಯಾರು ಮಾಡ್ತಾರೋ ಅವರಿಗೇನಾಗತ್ತೆ, ಆ ಸೇವೆಯನ್ನ ಮಾಡುವಂಥವರಿಗೆ ವೈಕುಂಠಲೋಕ ಪ್ರಾಪ್ತಿಯಾಗತ್ತೆ. ತುಳಸೀದಳ ಪೂಜಾಂತೂ ಕೃತ್ವಾ ವಿಷ್ಣು ಪರಂ ಪುರಂ ವ್ರಜೇತ್. ತುಳಸೀದಳದಿಂದ ಭಕ್ತಿಯಿಂದ ಭಗವಂತನ ಪೂಜೆಯನ್ನ ಯಾರು ಮಾಡ್ತಾರೋ ಅವರು ವಿಷ್ಣು ಲೋಕವನ್ನು ಕುರಿತು ಹೋಗ್ತಾರಪ್ಪ. ಅದಕ್ಕೆ ನಮ್ಮ ಅತ್ಯದ್ಭುತವಾದ ಕೃತಿಯನ್ನು ರಚನೆ ಮಾಡಿಕೊಟ್ಟಿರುವಂತಹವರು ವಾದಿರಾಜಸ್ವಾಮಿಗಳು, ಅವ್ರು ಹೇಳ್ತಾರೆ ಭಗವಂತ ಎಷ್ಟು ಸರಳ ಅಂತ ಕೇಳಿದ್ರೆ, ಕಂದ ಬಾರೆಂದರೆ ನಂದನಿ ಗೊಲಿದಿಹ ಕುಂದು ಕೊರತೆ ಬಂದರೆ ನೊಂದುಕೊಳ್ಳನು ಇಂದಿರೆಯರಸಮು ಕುಂದನೆ ಮುಕುತಿಯ ನಂದವನಿವ ದೇವಾ ಆನಂದವನಿವ ದೇವಾ
ಸಂದೇಹವಿಲ್ಲದೆ ಒಂದೇ ಮನದಿ ಗೋವಿಂದ ನನೆನೆವ ಗಜೇಂದ್ರನಿಗೊಲಿದ ಉಪೇಂದ್ರನ ಶುಭ ಗುಣ ಸಾಂದ್ರನ ಯದುಕುಲ ಚಂದ್ರನ ವಂದಿಸಿರೋ ಯದುಕುಲ ಚಂದ್ರನ ವಂದಿಸಿರೋ ನಾರಾಯಣನನೆ ಮನವೇ ನಾರಾಯಣನನೆ ಭಗವಂತನ ಪೂಜೆಯನ್ನ ತುಳಸಿ ದಳದಿಂದ ಯಾರು ಪ್ರತಿನಿತ್ಯ ಮಾಡ್ತಾರೋ ಅವರು ವಿಷ್ಣು ಲೋಕವನ್ನ ಕುರಿತು ಹೋಗ್ತಾರಪ್ಪ ಕೃತ್ವಾ ಪ್ರೋಕ್ಷಣಕಂ ದಿವ್ಯಂ ಸ್ಥಾನಮಪ್ಸರಸಾಂ ಲಭೇತ್ ಅಪ್ಸರಾ ಸ್ತ್ರೀಯರಿಂದ ಕೂಡಿರುವಂತಹ ವಿಷ್ಣು ಒಳ್ಳೆಯ ಲೋಕ ಅವರಿಗೆ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ ಇನ್ನು ಶೀತಾಂಬುನ ಗೃಹೇ ಸ್ನಾನಾತ್ ನಿರ್ಮಲಂ ದೇಹಮಾಪ್ನಿಯಾತ್ ನಾಲ್ಕು ತಿಂಗಳುಗಳ ಕಾಲ ತಣ್ಣೀರಿನಲ್ಲಿ ಯಾರು ಸ್ನಾನ ಮಾಡ್ತಾರೋ ಪ್ರತಿನಿತ್ಯ ತಣ್ಣೀರು ಸ್ನಾನವನ್ನ ಅವರಿಗೇನಾಗತ್ತೆ ಅಂತ ಕೇಳಿದ್ರೆ ನಿರ್ಮಲವಾದ ದೇಹ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ ಇನ್ನು ಮುಂದೆ ಹೇಳ್ತಾರೆ ಉಷ್ಣೋದಕಂ ಪರಿತ್ಯಜ್ಯ ಸ್ನಾನಂ ವೈ ಪೌಷ್ಕರಂ ಲಭೇತ್ ಅಂದ್ರೆ ಉಷ್ಣೋದಕವನ್ನು ಬಿಟ್ಟು ತಣ್ಣೀರು ಸ್ನಾನವನ್ನು ಮಾಡೋರಿಗೆ ವಿಶೇಷವಾಗಿ ಪುಷ್ಕರ ಸ್ನಾನ ಮಾಡಿದಂತಹ ಫಲಪ್ರಾಪ್ತಿಯಾಗತ್ತಪ್ಪ ಇನ್ನು ಮುಂದೆ ಹೇಳ್ತಾರೆ ಪತ್ರೇಷು ಯೋ ನರೋ ಭುಂಕ್ತೆ ಕುರುಕ್ಷೇತ್ರ ಫಲಂ ಲಭೇತ್ ನಾಲ್ಕು ತಿಂಗಳುಗಳ ಕಾಲ ಎಲೆಯಲ್ಲಿ ಭೋಜನ ಯಾರು ಮಾಡ್ತಾರೋ ಪ್ರತಿನಿತ್ಯ ಅವರಿಗೇನು ಬರುತ್ತೆ ಫಲ ಅಂತ ಕೇಳಿದ್ರೆ ಕುರುಕ್ಷೇತ್ರ ವಾಸ ಮಾಡಿದಂತಹ ಫಲ ನೋಡ್ರಿ ಸಣ್ಣ ರಥಗಳು ಆದರೆ ಫಲ ಎಷ್ಟು ವಿಸ್ತಾರವಾಗಿ ಮಾಡಿದ್ದಾರೆ ಭಗವಂತ ನಮ್ಮ ಮೇಲೆ ವಿಶೇಷವಾಗಿ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಈ ವ್ರತಗಳ ಆಚರಣೆಯನ್ನು ಮಾಡಿಕೊಟ್ಟಿದ್ದಾರೆ ಸ್ತ್ರೀಯರಾಗಿರ್ಬೋದು ಪುರುಷರಾಗಿರ್ಬೋದು ಎಲ್ಲರೂ ಮಾಡಲಿಕ್ಕೆ ಬರುವಂಥದ್ದು ಇನ್ನು ಮುಂದೆ ಹೇಳ್ತಾರೆ ಭುಂಕ್ತೆ ಶಿಲಾಯಾಮ್ ಯೋ ನಿತ್ಯಂ ತಸ್ಯ ಪುಣ್ಯ ಪ್ರಯಾಗಜಂ ಕಲ್ಲಿನ ಮೇಲೆ ಊಟ ಮಾಡಬೇಕು ನಾವೆಲ್ಲ ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಎಲೆಯನ್ನು ಹಾಕಿ ಬಾಳೆದೆಲೆ ಮುತ್ತುಗದ ಎಲೆಯನ್ನು ಹಾಕಿ ಊಟವನ್ನ ಮಾಡ್ತಾರೆ ಆ ಎಲೆಯನ್ನ ಬಿಟ್ಟು ಕೇವಲ ಕಲ್ಲಿನ ಮೇಲೆ ಶಿಲಾಯಾಮ್ ಅಂತ ಹೇಳಿದ್ದಾರೆ ಭುಂಕ್ತೆ ಶಿಲಾಯಾಮ್ ಯೋ ನಿತ್ಯಂ ಊಟವನ್ನ ಮಾಡ್ತಾರೋ ಅವರಿಗೆ ಪ್ರಯಾಗ ಸ್ನಾನ ಮಾಡಿದಂತಹ ಫಲ ಬರುತ್ತದೆ ಮೂರು ನದಿಗಳ ಸಂಗಮ ತ್ರಿವೇಣಿ ಸಂಗಮ ಅಂತ ಪ್ರಖ್ಯಾತವಾಗಿರುವಂಥದ್ದು ಪ್ರಯಾಗ ಅಂತಹ ಕ್ಷೇತ್ರದಲ್ಲಿ ವಾಸ ಮಾಡಿ ಸ್ನಾನ ಮಾಡಿದರೆ ಏನು ಫಲ ಬರಬೇಕು ಆ ಫಲ ಬರ್ತಾ ಇದೆ ಬಾ ಧರ್ಮ ಇನ್ ಮುಂದೆ ಹೇಳ್ತಾರೆ ಧರ್ಮೋದಯ ಜಲತ್ಯಾಗಿ ನರನೋಗೈ ಪರಿಭೂಯತೆ ತಾಮ್ರಪಾತ್ರೇಶು ಭುಂಜಾನೋ ನೈಮಿಷಂ ಫಲಮಾಪ್ನುಯಾತ್ ಅಂತ ಹೇಳಿದ್ರು ಇನ್ನು ಕಮಲ ಪತ್ರದಲ್ಲಿ ಯಾರು ಭೋಜನವನ್ನ ಮಾಡ್ತಾರೋ ಮುಂದೆ ಹೇಳ್ತಾರೆ ಕಮಲ ಪತ್ರದಲ್ಲಿ ತಾಮ್ರಪಾತ್ರೇಶು ಭುಂಜಾನೋ ನೈಮಿಷಂ ಫಲಮಾಪ್ನುಯಾತ್ ಅಂದ್ರೆ ತಾಮ್ರಪಾತ್ರೆಯಲ್ಲಿ ಯಾರು ಊಟವನ್ನು ಮಾಡ್ತಾರೋ ಅವರಿಗೆ ನೈಮಿಷಾರಣ್ಯ ಕ್ಷೇತ್ರದಲ್ಲಿ ವಾಸ ಮಾಡಿದಂತಹ ಫಲ ಕಾಂಸ್ಯ ಪಾತ್ರೆಯಲ್ಲಿ ಪರಿತ್ಯಜ್ಯ ಶೇಷ ಪಾತ್ರ ಉಪಾಚರೇತ್ ಅಂತ ಹೇಳ್ತಾರೆ ಇನ್ನು ಮುಂದೆ ಹೇಳಿದ್ರು ಅಲಾಭೇ ಸರ್ವಪಾತ್ರಾಣ ಮೃಣ್ಮಯಂ ಪಾತ್ರಮುತ್ತಮಂ ಸ್ವಗೃಹೀತೈರ್ ಕೃತೈರ್ವಾಪಿ ಪಾತ್ರೈ ಪಾಲಾಶ ಸಂಭವೈ ಎಷ್ಟು ಸಂವತ್ಸರಂ ಪೂರ್ಣ ಅಗ್ನಿಹೋತ್ರ ಉಪಾಚಾಯತೆ ಅಂದ್ರೆ ಕಮಲ ಪತ್ರದಲ್ಲಿ ಕೊನೆಗೆ ಹೇಳ್ತಾರೆ ಕಮಲ ಪತ್ರದಲ್ಲಿ ಯಾರು ಊಟವನ್ನ ಮಾಡ್ತಾರೋ ಅವರಿಗೆ ನರಕದಿಂದ ಬಿಡುಗಡೆ ಆಗ್ತದಪ್ಪ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಇನ್ನು ಹೇಳಿದ್ರು ಎಷ್ಟು ಸಂವತ್ಸರಂ ಪೂರ್ಣ ಅಗ್ನಿಹೋತ್ರ ಉಪಾಯತೆ ಪಾತ್ರೈರ್ವಾ ಭೋಜನಂ ವಿದ್ವಾನ್ ಸೇವತೆ ತತ್ಸಮಂ ಸ್ಮೃತೆ ಚಾಂದ್ರಾಯಣ ಸಮಂ ಪ್ರೋಕ್ತಂ ಬ್ರಹ್ಮ ಪಾತ್ರೇಶು ಭೋಜನೆ ಏಕೈಕಂ ಭೋಜನಂ ವಿದ್ವನ್ ಬ್ರಹ್ಮ ಪತ್ರೇಶು ಭುಂಜತಃ ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದ್ರೆ ಬ್ರಹ್ಮ ಪತ್ರ ಅಂದ್ರೆ ಅದೇ ಕಮಲ ಪತ್ರದಲ್ಲಿ ಯಾರು ಊಟವನ್ನ ಮಾಡ್ತಾರೋ ಅವರಿಗೆ ಎಲ್ಲ ಪಾಪಗಳ ಪರಿಹಾರ ಆಗತ್ತಪ್ಪ ತ್ರಿರಾತ್ರೇಣ ಸಮಂ ಪ್ರೋಕ್ತಂ ಮಹಾಪಾತಕ ನಾಶನಂ ಇನ್ನು ಮುಂದೆ ಹೇಳ್ತಾರೆ ಏಕಾದಶ್ಯುಪಾವಾಸೇನ ಯತ್ಪುಣ್ಯಂ ಪರಿಕೀರ್ತತಂ ಸರ್ವದಾ ದಾನ ಫಲಂ ಚೈವ ಸರ್ವತೀರ್ಥ ಫಲಂ ಲಭೇತ್ ಏಕಾದಶಿ ವ್ರತವನ್ನ ಯಾರು ಚಾತುರ್ಮಾಸ್ಯ ಕಾಲದಲ್ಲಿ ಭಕ್ತಿಯಿಂದ ಆಚರಣೆಯನ್ನು ಮಾಡ್ತಾರೋ ಅವರಿಗೇನಾಗತ್ತೆ ಅಂತ ಕೇಳಿದ್ರೆ ಸರ್ವ ದಾನವನ್ನ ಎಲ್ಲಾ ದಾನವನ್ನ ಮಾಡಿದಂತಹ ಫಲ ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿದಂತಹ ಫಲ ಅಂತ ಹೇಳ್ತಾರೆ ನಚಾಪಿ ನರಕಂ ಪಶ್ಯೇತ್ ಪದ್ಮಪತ್ರೇಶು ಭೋಜನಾತ್ ನಾನೀಗ ಹೇಳಿದ್ನಲ್ಲ ಪದ್ಮಪತ್ರದಲ್ಲಿ ಯಾರು ಊಟವನ್ನ ಮಾಡ್ತಾರೋ ಕಮಲ ಪತ್ರದ ಎಲೆಯಲ್ಲಿ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ ನರಕದ ದರ್ಶನ ಆಗೋದಿಲ್ಲ ಬ್ರಾಹ್ಮಣೋ ಯಾತಿ ವೈಕುಂಠ ಮನ್ಯೋ ಜನ ಸ್ವರ್ಗ ಮಾಪ್ನಿಯಾತ್ ವಿಶೇಷವಾಗಿ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗತ್ತೆ ಧರ್ಮೋಯಂ ಸುಲಭೋ
ಅತ್ಯಂತ ಸುಲಭವಾಗಿರುವಂತಹ ಚಾತುರ್ಮಾಸ್ಯದ ಧರ್ಮಗಳನ್ನು ಹೇಳ್ತಾ ಇದ್ದಾರೆ. ಭೂಮಿಶಾಗಿ ಭವೇದ್ಯಸ್ತು ನರಃ ಕೋಪಿ ಮಹೀತಲೆ ದಶವರ್ಷ ಸಹಸ್ರಾಣಿ ನರೋಗೈ ಪರಿಪೀಡ್ಯತೆ. ಭೂಮಿಯಲ್ಲಿ ಯಾರು ಮಲಗ್ತಾರೋ ಅವರಿಗೆ ರೋಗಾದಿಗಳ ಭಯ ಇರೋದಿಲ್ಲಪ್ಪ ಅಂತ ಹೇಳ್ತಾರೆ. ಅಂದ್ರೆ ಭೂಮಿಯಲ್ಲಿ ಮಲಗುವಂತಹ ವ್ಯಕ್ತಿಗೆ ಇನ್ನು ಬಹುಪುತ್ರೋ ಧನೈರ್ಯುಕ್ತೋ ಹ್ಯಕುಷ್ಟಿ ಜಾಯತೆ ನರಹ, ವಿಶೇಷವಾಗಿ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈ ವ್ರತಗಳನ್ನು ಮಾಡೋದ್ರಿಂದ ಆಗುವಂತಹ ಒಂದು ವಿಶಿಷ್ಟವಾದ ಒಂದು ಫಲವನ್ನ ಹೇಳಿದ್ರು. ಇನ್ನು ಚಾತುರ್ಮಾಸ್ಯ ಕಾಲಗಳಲ್ಲಿ ಇದು ಬಿಟ್ಟು ಕೆಲವೊಂದು ವ್ರತಗಳನ್ನ ಹೇಳ್ತಾರೆ. ಮೊದಲು ಹೆಸರು ಹೇಳ್ತಾರೆ, ಆಮೇಲೆ ವಿಸ್ತಾರವಾಗಿ ಅದರ ಆಚರಣೆಯ ಬಗ್ಗೆ ತಿಳಿಸ್ತಾರೆ. ಮೊದಲನೆಯದಾಗಿ ಪರಾಕಂ ಷಷ್ಟಿಕಾಲಂಚ ತಥಾ ಧಾರಣ ಪಾರಣಂ ಲಕ್ಷಾವರ್ತಿ ವ್ರತಂ ಚೈವ ಭೀಷ್ಮ ಪಂಚಕಮೇವ ಚ ತಥಾ ಲಕ್ಷ ನಮಸ್ಕಾರಂ ವ್ರತಂ ಲಕ್ಷ ಪ್ರದಕ್ಷಿಣಂ ಚಾತುರ್ಮಾಸೇ ವ್ರತಾನ್ಯಾಹು ರೇತತ್ಕಾಲ ಮಿತೀರಿತಂ. ಇಷ್ಟೇ ಹೇಳಿದ್ರೆ ನಮಗೆ ಗೊತ್ತಾಗೋಲ್ಲ. ಸ್ಕಂದ ಪುರಾಣ ನಮಗೆ ತಿಳಿಸಿ ಹೇಳುತ್ತದೆ. ಮೊದಲು ಒಂದೊಂದೇ ವ್ರತಗಳ ಹೆಸರನ್ನ ತಿಳಿದುಕೊಳ್ಳೋಣ, ಆಮೇಲೆ ಆ ವ್ರತದ ಆಚರಣೆಯ ವಿಧಾನವನ್ನು ತಿಳಿಯೋಣ. ಮೊದಲನೆಯದಾಗಿ ಪರಾಕ ವ್ರತ ಅಂತ ಕರೀತಾರೆ. ಅಂದ್ರೆ 12 ದಿವಸಗಳ ಕಾಲ ಉಪವಾಸ ವ್ರತವನ್ನ ಆಚರಣೆ ಮಾಡಬೇಕು. ಇಲ್ರಿ ನಮಗಾಗಲ್ಲ, 12 ದಿವಸ ಉಪವಾಸ ಇರೋದು ಬಹಳ ಕಷ್ಟ. ಅದಕ್ಕೆ ಷಷ್ಟಿಕಾಲ ಅಂತ ವ್ರತ ಇದೆ. ಅಂದ್ರೆ 6 ದಿವಸಕ್ಕೊಮ್ಮೆ ಅಥವಾ 3 ದಿವಸಕ್ಕೊಮ್ಮೆ ಭೋಜನ ಮಾಡುವಂತಹ ವ್ರತ, ಅದನ್ನಾದರೂ ಮಾಡಬಹುದು ಅಂತ ಹೇಳ್ತಾರೆ. ಇಲ್ರಿ ಅದನ್ನೂ ನಮಗಾಗಲ್ಲ ಅಂತ ಅನ್ನೋರಿಗೆ ಧಾರಣ ಪಾರಣ ವ್ರತ ಅಂತ ಇದೆ. ಅಂದ್ರೆ 1 ದಿವಸ ಉಪವಾಸ, 2ನೇ ದಿನ ಭೋಜನ. ಇದರಂತೆ 1 ತಿಂಗಳ ಕಾಲಗಳ ಕಾಲ ಮಾಡಬೇಕಾಗಿರುವಂತಹ ವ್ರತ. ಪರಾಕ ಒಂದು ವ್ರತ, 2ನೇದ್ದು ಷಷ್ಟಿಕಾಲ ವ್ರತ, 3 ದಿವಸ ಅಥವಾ 6 ದಿವಸ, ನಮ್ ನಮ್ ಯೋಗ್ಯತಾ ಅವರವ್ರ ಯೋಗ್ಯತಾನುಸಾರವಾಗಿ ಎಲ್ಲರೂ ಮಾಡಬೇಕು ವ್ರತವನ್ನ ಅನ್ನೋ ದೃಷ್ಟಿಯಿಂದಲೇ ಇಷ್ಟು ಸರಳವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಸ್ಕಂದ ಪುರಾಣ. ಧಾರಣ ಪಾರಣ ವ್ರತ ಇದಂತೂ ಪ್ರಖ್ಯಾತವಾಗಿರುವಂತದ್ದು, 1 ದಿವಸ ಊಟ 1 ದಿವಸ ಉಪವಾಸ ಪ್ರಖ್ಯಾತವಾಗಿರುವಂತದ್ದು. ಇನ್ನು ಮುಂದೆ ಲಕ್ಷವರ್ತಿ ವ್ರತ, ಅಂದ್ರೆ ಲಕ್ಷ ಬತ್ತಿಗಳನ್ನ ದೀಪವನ್ನ ಭಗವಂತನಿಗೆ ಅರ್ಪಿಸುವಂತಹ ವ್ರತ. ಇದಾದ ಮೇಲೆ ಪ್ರಖ್ಯಾತವಾಗಿರುವಂಥದ್ದು, ಅದನ್ನ ವಿಸ್ತಾರವಾಗಿ ಮುಂದೆ ತಿಳಿಯೋಣ, ಭೀಷ್ಮ ಪಂಚಕ ವ್ರತ ಅಂತ ಇದೆ. ಕಾರ್ತೀಕ ಶುದ್ಧ ಏಕಾದಶಿಯಿಂದ ಪ್ರಾರಂಭ ಮಾಡಿಕೊಂಡು ನಿರಂತರವಾಗಿ 5 ದಿನಗಳ ಕಾಲ ಉಪವಾಸ ಮಾಡುವಂತಹ ವ್ರತ, ಅದು ಭೀಷ್ಮ ಪಂಚಕ ವ್ರತ ಅಂತ ಕರೀತಾರೆ. ಇನ್ನು ಲಕ್ಷ ನಮಸ್ಕಾರ, ಇದೂ ಒಂದು ವ್ರತ ಅಂತ ಕರೀತಾರೆ. ಈ ಚಾತುರ್ಮಾಸದಲ್ಲಿ ಸಾಧ್ಯವಿದ್ದವರು ಇವೆಲ್ಲ ಮಾಡುವಂತಹ ಕಾಮ್ಯವಾದ ಐಚ್ಛಿಕವಾದ ವ್ರತಗಳು ನಿಷ್ಕಾಮನೆಯಿಂದ ಮಾಡಿದ್ರೆ ವಿಶೇಷವಾದ ಫಲಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಪರಾಕಂ ಇಷ್ಟಲ್ದೆ ಇನ್ನೂ ವಿಸ್ತಾರವಾಗಿ ತಿಳಿಸ್ತಾರೆ. ಪರಾಕಂ ಷಷ್ಟಿಕಾಲಂ ಚ ತಥಾ ಧಾರಣ ಪಾರಣಂ ಕೃಚ್ಛಾಧಿಕಂ ಪ್ರಕುರ್ವೀತ ಸ್ವಶಕ್ತಿಯ ವಿಷ್ಣು ದುಷ್ಟಯೇ. ಸ್ವಶಕ್ತಿಯಿಂದ ನಮ್ಮ ಯೋಗ್ಯತಾನುಸಾರವಾಗಿ ಎಷ್ಟಾಗ್ತದೋ ಅಷ್ಟು ವ್ರತವನ್ನು ಮಾಡಬೇಕಪ್ಪ. ಚಾತುರ್ಮಾಸ್ಯ ಕಾಲ ಅತ್ಯಂತ ಪವಿತ್ರವಾಗಿರುವಂಥದ್ದು. ವಿಷ್ಣು ತುಷ್ಟಯೇ ಭಗವಂತನ ಪ್ರೀತಿಗೋಸ್ಕರವಾಗಿ ಲಕ್ಷವರ್ತಿ ವ್ರತಂ ಚೈವ ಭೀಷ್ಮ ಪಂಚಕ ಮೇವ ಚ ತಥಾ ಲಕ್ಷ ನಮಸ್ಕಾರಂ ವ್ರತಂ ಲಕ್ಷ ಪ್ರದಕ್ಷಿಣಂ. ಲಕ್ಷ ಪ್ರದಕ್ಷಿಣೆ ವ್ರತವನ್ನು ಮಾಡಬಹುದು. ತುಳಸಿ ಲಕ್ಷ ಪದ್ಮಾದ್ಯೈ ಪುಷ್ಪಾದ್ಯೈ ಲಕ್ಷಕಂ ತತ. ಇಲ್ಲ, ಈ ರೀತಿನೂ ಮಾಡಬಹುದು, ಲಕ್ಷ ತುಳಸಿ ಅರ್ಚನೆಯನ್ನು ಮಾಡಬಹುದು, ಲಕ್ಷ ಪದ್ಮಾರ್ಚನೆಯನ್ನು ಮಾಡಬಹುದು, ಲಕ್ಷ ಪುಷ್ಪಾರ್ಚನೆಯನ್ನು ಮಾಡಬಹುದು, ಲಕ್ಷ ಬತ್ತಿಯನ್ನ ದೇವರಿಗೆ ಸಮರ್ಪಣೆಯನ್ನು ಮಾಡಬಹುದು. ಅವರವರ ಯೋಗ್ಯತಾನುಸಾರವಾಗಿ ಅವರು ವ್ರತವನ್ನು ಮಾಡಬೇಕಪ್ಪ. ಏವ ಮಾದಿನೀ ಕಾರ್ಯ ವ್ರತಾನ್ಯತ್ರ ವಿಧೋ ವಿಧು ರಂಗವಲ್ಯಾದಿ ಪಿಷ್ಟಂತೂ ಚಾತುರ್ಮಾಸ್ಯಾಂ ನಕಾರಯೇತ್. ಇಲ್ಲಿ ಎಷ್ಟು ವಿಸ್ತಾರವಾಗಿ ತಿಳಿಸಿ ಹೇಳ್ತಾ ಇದ್ದಾರೆ ಅಂದ್ರೆ ಅತ್ಯದ್ಭುತವಾಗಿ ಚಾತುರ್ಮಾಸ ಕಾಲದಲ್ಲಿ ರಂಗೋಲಿ ಹಿಟ್ಟಲನ್ನ ತಯಾರಿಸಿಕೊಡದಂತೆ, ತುಳಸಿ ಸಸಿಗಳನ್ನ ಹೊರತಾಗಿ ಚಾತುರ್ಮಾಸ ಕಾಲದಲ್ಲಿ ಸಸಿಗಳನ್ನ ಬಿಟ್ಟು ಬೇರೆ ಸಸಿಗಳನ್ನ ಬೆಳೆಸಬಾರದು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಚಾತುರ್ಮಾಸ ಕಾಲದಲ್ಲಿ ಸುಲಭವಾಗಿ ಮಾಡುವಂತಹ ವ್ರತಗಳ ಒಂದು ಪರಿಚಯವನ್ನು ಮಾಡಿಕೊಟ್ಟಿದ್ದೀವಿ. ಇನ್ನು ನಾಳಿನ ದಿವಸ ಚಾತುರ್ಮಾಸ ಕಾಲದಲ್ಲಿ ಮಾಡುವಂತಹ ಉಪವಾಸ ವ್ರತಗಳು, ವಿಶಿಷ್ಟವಾದ ಇವೆಲ್ಲ ವ್ರತಗಳನ್ನ ನಾವು ಮಾಡುವಂತದ್ದನ್ನು ನಾವು ಇವತ್ತೆಲ್ಲ ತಿಳ್ಕೊಂಡಿದ್ದೀವಿ. ಅಂದ್ರೆ ಬಿಡುವಂತಹ ಪದಾರ್ಥಗಳನ್ನ ನಾವು ಇವತ್ತು ನೋಡಿರುವಂತದ್ದು.
ಅದು ವ್ರತಪೂರ್ವಕವಾಗಿ ಭಗವಂತನ ಮುಂದೆ ಸಂಕಲ್ಪಪೂರ್ವಕವಾಗಿ ಬಿಟ್ಟು ನಾಲ್ಕು ತಿಂಗಳ ಕಾಲ ಆ ಪದಾರ್ಥವನ್ನ ದಾನವನ್ನಾಗಿ ಜ್ಞಾನಿಗಳಿಗೆ ಕೊಡಬೇಕು. ಈಗ ನಾಳೆ ದಿವಸ ಉಪವಾಸದಿಂದ ಮಾಡುವಂತಹ ವ್ರತಗಳು ಯಾವುದು ವಿಶಿಷ್ಟವಾದ ರೀತಿಯಲ್ಲಿ ಆ ಉಪವಾಸದ ವ್ರತವನ್ನ ನಾಳೆ ದಿವಸ ತಿಳಿಯಕ್ಕೆ ಪ್ರಯತ್ನವನ್ನು ಮಾಡೋಣ.